ಮೂವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೈದು ಕೋಟಿ ಈ ವರ್ಷ ಅಲೋಕೇಟ್ ಮಾಡಿರೋದು ಮೂವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೈದು ಕೋಟಿ ಮೂವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೈದು ಕೋಟಿ. ಸೊ ಇಲ್ಲಿವರೆಗೆ ಎರಡು ಸಾವಿರದ ಇನ್ನೂರ ಎಂಟು ಶಕ್ತಿ ಯೋಜನೆಗೆ, ಐದು ಸಾವಿರದ ನೂರ ಅರವತ್ತೆಂಟು ಗೃಹ ಜ್ಯೋತಿಗೆ, ಅನ್ನಭಾಗ್ಯಕ್ಕೆ ಎಂಟು ಸಾವಿರದ ಐನೂರ ಐವತ್ನಾಲ್ಕು, ಗೃಹಲಕ್ಷ್ಮಿಗೆ ಹದಿಮೂರು ಸಾವಿರದ ಐನೂರ ಐವತ್ತೆರಡು, ಯುವನಿಧಿಗೆ ಏಳು ಕೋಟಿ ಮೂವತ್ನಾಲ್ಕು ಲಕ್ಷ ದುಡ್ಡನ್ನ ಜಮಾ ಮಾಡಿಬಿಟ್ಟಿದೀವಿ. ಮಿಡ್ಲ್ ಮ್ಯಾನ್ ಇಲ್ಲದೇ ಇರತಕ್ಕಂತ ಐದು ಗ್ಯಾರಂಟಿಗಳು, ಮಧ್ಯವರ್ತಿಗಳೇ ಇಲ್ಲ. ಈ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಏನ್ ಮಾಡಿದ್ರು ಗೊತ್ತ ಮಾನ್ಯ ಅಧ್ಯಕ್ಷರೇ? ನಾವು ಯಾಕೆ ದುಡ್ಡು ಕೊಡ್ತಾ ಇದೀವಿ? ಐದು ಕೆಜಿ ಒಬ್ಬರಿಗೆ ಸುಮಾರು ನಾಲ್ಕು ಕೋಟಿ ಮೂವತ್ತೆಂಟು ಲಕ್ಷ ಜನರಿಗೆ, ನಾಲ್ಕು ಕೋಟಿ ಮೂವತ್ತೆಂಟು ಲಕ್ಷ ಜನರಿಗೆ ನೂರ ಎಪ್ಪತ್ತು ರೂಪಾಯಿನಂತೆ ಒಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ನೂರ ಎಪ್ಪತ್ತು ರೂಪಾಯಿ ಐದು ಕೆಜಿಗೆ, ಎಸ್ ಐದು ಕೆಜಿಗೆ. ನೀವು ಅಕ್ಕಿ ಕೊಟ್ಟಿದ್ರೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಈ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಹೇಳ್ತು ಅಂತ ತಿಂದು ಕೊಟ್ಟೋಗ್ಬಿಟ್ಟು ಕೊಡಲಿಲ್ಲ, ಪತ್ರ ಬರೆದು ಬಿಟ್ಟು ಕೊಡ್ತೀವಿ ಅಂತ ಪತ್ರ ಬರೆದು. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ, ಪತ್ರ ಬರೆದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ನಿಮಗೆ ಮೂವತ್ನಾಲ್ಕು ರೂಪಾಯಿನಂತೆ ಒಂದು ಕೆಜಿ ಅಕ್ಕಿಗೆ ಕೊಡ್ತೀವಿ, ಎಷ್ಟು ನಿಮ್ಗೆ ಎಷ್ಟು ಬೇಕಾದರೂ ಅಕ್ಕಿ ಕೊಡ್ತೀವಿ, ನಮ್ಮ ಹತ್ರ ಸ್ಟಾಕ್ ಇದೆ. ನಾನೇ ಕರೆದು ಮಾತಾಡಿದೆ, ಐ ಮೈಸೆಲ್ಫ್ ಪರ್ಸನಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಮಾತಾಡಿದೆ, ಒಪ್ಕೊಂಡು ಹೋದ್ರು. ಆಮೇಲೆ ರಾಜಕೀಯ ಮಾಡಿಬಿಟ್ರು ಕೇಂದ್ರ ಸರ್ಕಾರದವರು. ರಾಜಕೀಯ ಮಾಡಿ ಕೊಡಲ್ಲ ಅಂತ ಅಂದ್ಬಿಟ್ರು. ನಾನೇನ್ ಮಾಡಿದೆ, ಜಾರ್ಖಂಡ್, ಪಂಜಾಬ್, ಬಡವರ ವಿರೋಧಿ ಬಿಜೆಪಿ, ತೆಲಂಗಾಣ, ಆಂಧ್ರ ಎಲ್ಲ ಕಡೆ ಪ್ರಯತ್ನ ಮಾಡಿದೆ ಅಕ್ಕಿ ಕೊಡೋಣ ಅಂತೇಳಿ. ಅವ್ರ ಯಾರ ಕೈಲೂ ಪಾಪ ಅಕ್ಕಿ ಕೊಡಕ್ಕೆ ಅಷ್ಟೊಂದು ಅಕ್ಕಿ ಕೊಡಕ್ ಆಗ್ಲಿಲ್ಲ, ನಮಗೆ ಬೇಕಾದಷ್ಟು ಅಕ್ಕಿ ಕೊಡಕ್ ಆಗ್ಲಿಲ್ಲ. ರೂಪಾಯಿ ಕೊಡಕ್ಕೈತಾರ ಅಲ್ಲಿ, ಈಗ ಅವ್ರು ಯಾರು ಕೊಂಡ್ಕೊಳಕ್ ಆಗ್ಲಿಲ್ವಲ್ಲ ಅದಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾರಂತೆ. ಈಗಲೂ ಕೊಡಿಸ್ಕೊಡಿ ನಮಗೆ, ನಮ್ಗೆ ಎಷ್ಟು ಬೇಕು ಅಕ್ಕಿ ಕೊಡಿಸ್ಕೊಡಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ, ಅಲ್ಲೇ ತಗತೀವಿ, ದುಡ್ಡು ಕೊಡಲ್ಲ, ಅಕ್ಕಿನೇ ಕೊಡ್ತೀವಿ. ಕೂತ್ಕೊಳ್ಳಿ, ಅಕ್ಕಿನೇ ಕೊಡ್ತೀವಿ, ಕೊಡಿಸ್ಕೊಡ್ಲಿ. ಸೊ ಅಕ್ಕಿ ಕೊಡಕ್ ಅಕ್ಕಿ ಕೊಡದೇ ಇರೋದ್ರಿಂದ ಇವರು, ನಾವು ನೂರ ಎಪ್ಪತ್ತು ರೂಪಾಯಿ ಮಾತು ಕೊಟ್ಬಿಟ್ಟಿದೀವಪ್ಪ, ಮಾತು ಮಾಡಬೇಕು ಅಂತೇಳಿ. ಇವತ್ತೇನಾದ್ರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ. ಈ ಕಡೆ ನೋಡ್ತೀನಿ ನಾನು, ನಿನ್ ನೋಡ ಏನ ನಿನ್ ಫ್ರೆಂಡು ಅಂತ ನಿನ್ಗೂ ನೋಡಿದ್ರೆ ನೀನ್ ಯಾಕಪ್ಪ ಬೇಡ ಅಂತೀಯ? ನಿನ್ ಆಯ್ತಪ್ಪ, ಇವನ್ ನನ್ ದೃಷ್ಟಿನೇ ಬೀಳೋದು ಬೇಡ ಇವನ್ ಮೇಲೆ. ಈ ಕಡೆ ನೋಡ್ತೀನಿ ನಾನು, ಯಾರೋ ಮ್ಯಾನೇಜರ್ಗೆ ಲೆಟರ್ ಬರೆದ್ಬಿಟ್ಟು ಅಕ್ಕಿ ಕೊಡಂತ ಕೇಳಿ, ಘೋಷಣೆ ಮಾಡುವಾಗ ಸರ್ಕಾರ ಕೇಳಿ, ಕೇಂದ್ರ ಸರ್ಕಾರ ಕೇಳಿ, ನಾವು ಈ ಯೋಜನೆ ಮಾಡ್ತಾ ಇದ್ರೆ ಇಷ್ಟು ಅಕ್ಕಿ ಬೇಕು ಅಂತ ಕೇಳಿ ಮಾಡಿದ್ರೆ ಸರಿ. ಈಗ ಮನ್ಸು ಬಂದಾಗ ಇವರು ಅನೌನ್ಸ್ ಮಾಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರನ ಆಪಾದನೆ ಮಾಡಿದ್ರು. ನೋಡಿ, ಮುನಿಯಪ್ಪನವ್ರು ಇಲ್ಲ, ಮುನಿಯಪ್ಪನವ್ರು ಇಲ್ಲ, ಮುನಿಯಪ್ಪನವರೇ ಸಾಕ್ಷಿ. ಈಗ ಇಲ್ಲಿಗೆ ಹೋಗಿ ಅನೌನ್ಸ್ ಮಾಡೋಯಲ್ ಕೇಳಿದ್ರ, ಗೋಯಲ್ ಕೇಳಿದ್ರ, ಮಿಸ್ಟರ್ ಗೋಯಲ್ ಇವ್ರು ಅವ್ರನ್ನ ಭೇಟಿ ಮಾಡಿ ಈಗ ಅಕ್ಕಿ ಕೊಡ್ರಿ ಅಂತ ಗೋಗಿದ್ರು ಕೂಡ ಇಲ್ಲ ನಮ್ಮ ಹತ್ರ. ನೋಡಿ, ನಮ್ಮ ಹತ್ರ ಅವ್ರ ಯಾರು ಗೋಯಲ್ ಅನ್ನೋರು ಯಾರು? ಈಗ ಏನ್ ಗೋಯಲ್ ಅವ್ರ ಹೆಸರು? ಪಿಯೂಷ್ ಗೋಯಲ್. ಪಿಯೂಷ್ ಗೋಯಲ್ ಅನ್ನೋರು ಹೋಗಿ ಇಡೀ ದಿನ ಕಾದು ಆಮೇಲೆ ಭೇಟಿ ಮಾಡಿ, ಮೊದಲನೇ ಸಾರಿ ಸಿಕ್ಲಿಲ್ಲ, ಎರಡನೇ ಸಾರಿ ಭೇಟಿ ಮಾಡಿದ್ದು. ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗೋಗರದ್ರು ಕೂಡ ಕೊಡ್ಲಿಲ್ಲ.
ಈಗ ಅಶೋಕ್ ಅವ್ರು ಹೇಳ್ತಾರೆ ಅವರು ಯಾರು ಮ್ಯಾನೇಜರ್ ಕೇಳ್ಬಿಟ್ರೆ ಆಗ್ತದ ಕೇಂದ್ರ ಸರ್ಕಾರ ಸ್ಕೀಮ್ ಅಲ್ಲಿ ಕ್ಲಾರಿಫಿಕೇಷನ್ ಮತ್ತೆ ಈಗ ಈಗ ಅಶೋಕ ಯಾಕೆ ವೈ ಆರ್ ಲೂಸಿಂಗ್ ಯುವರ್ ಟೆಂಪರ್ ನಾನು ಐ ಆಮ್ ವೆರಿ ಕಾಮ್ ಅಂಡ್ ಕೂಲ್ ಮುಖ್ಯಮಂತ್ರಿಗಳೇ ಒಂದು ಈಗ ಈಗ ಅಶೋಕ್ ಅವರೇ ಈಗ ಒಂದು ನಾನು ಕೂಡ ಫುಡ್ ಮಿನಿಸ್ಟರ್ ಆಗಿದ್ದೆ ದಿನೇಶ್ ಫುಡ್ ಮಿನಿಸ್ಟರ್ ಆಗಿದ್ದು ಒಂದ್ ಥಿಂಗ್ ಅಲ್ಲ ಆಯ್ತು ಆಗಿದ್ರಲ್ಲ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಜನರಲಿ ಫುಡ್ ಕಾರ್ಪೊರೇಷನ್ ಇಂಡಿಯಾವನ್ನು ಸ್ಥಾಪನೆ ಮಾಡುವಾಗ ಅದಕ್ಕೆ ಇಂಡಿಪೆಂಡೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ ನೋ ಒನ್ ವಿಲ್ ಇಂಟರ್ಫಿಯರ್ ಇನ್ ದಿ ಇದಂತೇಳಿ ಯಾರು ಎಲ್ಲಿಯೂ ಕೂಡ ಇಲ್ಲ